1200 ರೂಪಾಯಿ ಸಿಲಿಂಡರ್ ಮಾಡ್ಬಿಟ್ಟಾರೆ ಕೂಲಿಗೆ, ಈಗ 600 ರೂಪಾಯಿ 300 ರೂಪಾಯಿ ಕೂಲಿ ಕೊಡ್ತಾರೆ ಬಡವ್ರ ಬಗ್ಗೆ, ನಮ್ಗೆ ಕೊಡ್ತಾರೆ 600 ರೂಪಾಯಿ 500 ರೂಪಾಯಿ ಅಂತ ಯಾವ್ದು ಕೆಟ್ಕೊಂಡು ನಮ್ಗೆ. ಎಣ್ಣೆ ರೇಟು ಜಾಸ್ತಿ ಮಾಡ್ಬಿಟ್ರು, ಕೂಲಿ ಇದು ಗ್ಯಾಸ್ನು ಜಾಸ್ತಿ ಮಾಡ್ಬಿಟ್ರು, ಎಲ್ಲ ಮಾಡ್ಬಿಟ್ರು. ಬಡವ್ರ ಬಗ್ಗೆ ಎಲ್ಲಿ ತಂದರು ಅದನ್ನ ಕಮ್ಮಿ ಮಾಡ್ಲಿ. ಬಸ್ಗೆ ಒತ್ತಂತೆ ಹಾಕತ್ತಾರೆ, ಹೆಂಗಸರು ಕಡಿತಾರೆ, ಬಾ ಇದಕ್ಕೆ ಅಡುಗೆ ಮಾಡೋದಿಲ್ಲ, ಗಂಡಸರಿಗೆ ಏನಿಲ್ಲ ಕಡಿತಾರೆ. ಬಸ್ ಫ್ರೀ ಏನ್ಬಿಟ್ಟೆ ನೆಟ್ ಹೋಯ್ತಾರೆ, ನಾವು ಇಲ್ಲಿ ಕಾಯ್ಗ ಕುತ್ಕೊಳ್ಳೋದು ಅವ್ರು ಬರಗಂಟವ, ಕಾಸಿಲ್ಲ ಕರಿಬಣ್ಣ ಇಲ್ಲ, ಹೋಯ್ತಾ ಇರ್ತಾರೆ ಹತ್ತು ಹತ್ತಿ. ಆ ಕರೆಂಟ್ ಅಂದ್ರೆ ಓನರ್ ಒಬ್ಬರಿಗೆ ಅಲ್ಲ, ನಮಗೂ ಬಡವ್ರ ಬಗ್ಗೆ ನಮಗೂ ಕೊಡ್ಬೇಕು, ನಮಗೂ ಕೊಟ್ಟೆ ಇವೆಲ್ಲಾನು ಮಾಡಿ ರೈತರಿಗೆ ಬಡವ್ರಿಗೆ ಅನುಕೂಲ ಮಾಡ್ಕೊಡ್ಬೇಕು. ಶ್ರೀಮಂತ್ರೆ ಮಾಡ್ಕೊಬಿಟ್ರೆ ಬಡವ್ರು ಎಲ್ಲಿ ಹೋದವರು, ಬಡವ್ರು ಹಾಕಿಲ್ಲ ಓಟ. ಆ ಶ್ರೀಮಂತ್ರೆ ಮುಂದೆ ಕೋಬಿಟ್ರೆ ಬಡವ್ರು ಏನ್ ಮಾಡೋರು, ಸಾಯ್ತಾ ಕುಂತಾರೆ ಬಡವ್ರು. ಅದನ್ನ ಯೋಚನೆ ಮಾಡಲ್ಲ, ಬಡವ್ರಿಗೆ ಮಾತ್ರ ಫ್ರೀ ಅಂತೆ, ನಮ್ಗೆ ಬಸ್ ಫ್ರೀ ಬೇಡಿ. ಅದೇ ಸಿಲಿಂಡರ್ ಗ್ಯಾಸ ಕಮ್ಮಿ ಮಾಡ್ಕೊಡ್ಲಿ ಬಿಡಿ, ಬಡವ್ರ ಬಗ್ಗೆ ಎಷ್ಟೋ ಕೂಲಿ ಮಾಡ್ಕೊಳ್ರು ಜೀವನ ಮಾಡ್ತಾರೆ. ಇವರು ಏನೂ ಇಲ್ಲ, ಬಸ್ ಅಲ್ಲಿ ಆರಾಮಾಗಿ ಹೋಯ್ತಾರೆ, ಗಂಡನ ಇಟ್ಟು ಮಾಡೋದಿಲ್ಲ, ಏನೂ ಇಲ್ಲ, ಕಡಿತಾರೆ ಬಸ್ ಹತ್ತು ಬಸ್ ಹತ್ತಿ. ಆ ಆಗ ಏನಾರ ಗಾಟಿ ಮಾಡ್ಬಿಟ್ರೆ ನಾನು ಗಂಟು ಹೊಡೆದ್ಬಿಟ್ಟ ಅನ್ನೋದು ಇವ್ರು ಅನ್ನೋದು. ಹಾ ರಮೇಶ ಅಂತ. ವಿಸ್ತಾರ ನ್ಯೂಸ್, ನಿಖರ ಜನಪರ.